ಶುದ್ಧವಾದ ಸರ್ಕಾರಿ ಮಾಲನ್ನ ನಮ್ಮ ಗೋಡನ್ ತುಂಬಿಸಿ, ನಮ್ಮ ಕಳಪೆ ಮಾಲನ್ನ ಸರ್ಕಾರಿ ಲಾರಿಗಳಿಗೆ ತುಂಬಿಸಿ, ಅನುಮಾನ ಬರದಂಗೆ ಸರ್ಕಾರಿ ಸೊಸೈಟಿಗಳಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಬುದ್ಧಿ, ನೀವು ಕೊಡ್ತಿರೋ ಮಾಮೂಲು ತುಂಬಾ ಕಮ್ಮಿ ಆಯ್ತು. ಒಂದ್ 500 ರೂಪಾಯಿ ಏರ್ಸಿ. ನೀವು ನಮ್ಮ ಗೋಡನ್ ತುಂಬಿಸೋದು ನಿಮ್ಮ ಸ್ವಂತ ಮಾಲೇನ್ರಯ್ಯ? ತತ್ರಾಪಿ ಸರ್ಕಾರದ್ರಲ್ಲ, ಸರ್ಕಾರದ್ದು. ಹಾ, ಸರ್ಕಾರಿ ಮಾಲಿಗೆ ಬದಲಾಗಿ ನಮ್ಮ ಕಳಪೆ ಮಾಲನ್ನ ಸೊಸೈಟಿಗಳಿಗೆ ಕೊಡೋ ಕಚಡ ನನ್ನ ಮಕ್ಕಳು ಯಾರು? ನೀವ್ರಲ್ಲ, ನೀವು. ಈ ವಿಷಯ ಪೊಲೀಸ್ನವರಿಗೆ ತಿಳಿಸಿದ್ರೆ ನಿಮ್ಮ ಗತಿ? ಏರೋಪ್ಲೇನ್ ಎತ್ತಿ ಬ್ಯಾಡಾದ್ರ ಕತಿ. ಧರ್ಮಕ್ಕೆ ದಟ್ಟಿ ಕೊಟ್ರೆ ಹಿತ್ಲಿಗೆ ಹೋಗಿ ಮಳ ಹಾಕಿದ್ರಂತೆ. ಏನಂತಿ ಭಾವ? ಒಪ್ಕೊಂಡೆ ಭಾವ ಅಂದೆ. ಚುಡಾಮಣಿ ಅಯ್ಯ ಅವ್ರೇ, ಏನಂತೀಯಲ್ಲ? ಮಾಡ್ಲಾಗ್ತೀನಿ. ಏನ್ ಫೋನ್ ಯಾರಿಗೆ? ಕಾಕಿ ಬಟ್ಟೆ ಅವ್ರಿಗೆ. ಬೇಡ ಬುದ್ಧಿ, ನೀವು ಕೊಟ್ಟಷ್ಟೇ ಸಾಕು. ದುರಾಸೆ ನನ್ನ ಮಕ್ಳ, ಕೊಡೋರಿದ್ರೆ ಕೈಲಾಸನೆ ಕೇಳ್ತೀರ. ಹೋಗಿ ಕೆಲಸ ನೋಡ್ಕೊಳ್ಳಿ. ಏನ್ರಿಲ್ಲ, ಏನಾರ ಆಕ್ಸಿಡೆಂಟ್ ಆತೇನ್ರಿಲ್ಲ? ಅದಕ್ಕಿಂತ ಭಾರಿ ಆಗೋಯ್ತು ಬುದ್ದೆ. ಅದ್ ಯಾವನ ನಮ್ ಕ್ಲಬ್ ನುಗ್ಗಿ ನಮ್ಮನ್ನೆಲ್ಲ ತದಕ್ಬಿಟ ಬುದ್ದೆ. ಆ ಬದ್ಮಾಷ್ ನನ್ ಮಗ ಇಷ್ಟೆಲ್ಲ ಮಾಡೋ ತನಕ ನಮ್ ನಂಜರಾಜ ಏನ್ ಮಾಡ್ತಿದ್ದ? ಎಲ್ ಹಾಳಾಗ್ ಹೋಗಿದ್ದ? ನಮ್ ನಂಜರಾಜ ಗುರು ಇದ್ದಿಲ್ಲ ಬುದ್ದಿ. ಇದ್ದಿದ್ರೆ ಅವ್ನ್ ಒಂದೇ ಏಟ್ನಲ್ ಒದ್ದು ಅವ್ನ ಹೆಣ ಎತ್ ಬಿಡ್ತಾ ಇದ್ರು ಬುದ್ಧಿ. ನೀವ್ ಇಷ್ಟೊಂದ್ ಜನ ದಾಂಡಿಗ್ರಿದ್ದು ಒಬ್ಬನ್ ಹೆಣ ಎತ್ತ ಕಾಲಿಲ್ಲ ನಿಮ್ ಕೈನಲ್ಲಿ? ತುನಿ ಮಕ್ಕೆ, ಹಾಳಾಗ್ ಹೋಗ್ರಿ, ಹೋಗ್ರಿ. ಭಾವ, ಹೆಣ ಎತ್ತು ಮಾತ್ ಬಿಡು, ಹಣ ಮಾಡೋ ಮಾತಾಡು. ಹಣ ಬರೋ ಚಾನಲ್ಲೇ ಕಟ್ ಆಯ್ತಲ್ಲ ಭಾವ. ಅದನ್ನು ಓಪನ್ ಮಾಡಕ್ಕೆ ನಮ್ ನಂಜರಾಜ ಅವನೇ ಭಾವ. ನಾನು ಹೇಳ್ತಾ ಇರೋದು ಮೇನ್ ಚಾನಲ್. ಮೇನ್ ಚಾನಲ್? ಚುಡಾಮಣಿ ಅಯ್ಯ ಅವರೇ, ಏನಂತೀಯಲ್ಲ? ಬರ್ತಾರಲ್ಲ ಹೊಸ ಡಿಶ್ ಸಾಯಬ್ರು. ಭೇಷ್ ನನ್ನ ಮಗನೇ, ಚೆಕ್ ಕೊಟ್ಟು ಬುಕ್ ಮಾಡು. ಹೊಸ ಡಿಸಿ ಬುಕ್ ಆಗ್ತಾರಂತೆ ಭಾವ. ಚುಡಾಮಣಿ ಅಯ್ಯ ಅವರೇ, ಏನಂತೀಯಲ್ಲ? ನಾಯಿಗೆ ಮಟನ್ ಇಷ್ಟ, ಬೆಕ್ಕಿಗೆ ಮಿಲ್ಕ್ ಇಷ್ಟ, ಕ್ರಿಮಿಕಿಂತ ಕಪ್ಪಿಗೆ ಇಷ್ಟ, ಕಪ್ಪೆ ಹಾವು ಇಷ್ಟ, ಹಾವು ಹದ್ಗೆ ಇಷ್ಟ, ಹದ್ಗೆ ಹೆಣ ಇಷ್ಟ, ಹೆಣಕ್ಕೂ ಹಣ ಅಂದ್ರೆ ಇಷ್ಟ ಅಯ್ಯ ಅವರೇ. ಹೊಸ ಡಿಸಿಗೆ ಸ್ವಾಗತ, ಸುಸ್ವಾಗತ. ಡಿಸಿ ಸಾಹೇಬ್ರು ಬಂದ್ರು, ಡಿಸಿ ಸಾಹೇಬ್ರು ಬಂದ್ರು. ನಮಸ್ಕಾರ. ನಮಸ್ಕಾರ. ತಮಗೆ ತಿಳಿದೇ ಇರೋದು ಏನಿದೆ ಸರ್? ಕೂಲಿ ನಾಲಿ ಮಾಡೋರಿಗೆ ಗಾಂಜಾದ ಗೀಳತ್ಸಿ, ಜೂಜಾಟಕ್ಕೆ ಅಂತ ಹೆಂಡತಿ ತಾಳಿ ಮಾಡೋದನ್ನ ಕಲಿಸಿ, ನಮ್ಮ ಜನ ರೋಗ ಹಚ್ಕೊಂಡು ಭಿಕ್ಷೆ ಬಿಡೋದಕ್ಕೆ ಮೊದಲು ಆ ಮಾಯಾಬಜಾರ್ನ ಮುಚ್ಚಿ ಸರ್. ಅಲ್ಲಿ ನಡಿಬಾರ್ದು, ನಡೀತಾ ಇದೆ. ಅದಕ್ಕೆ ದೊಡ್ಡ ದೊಡ್ಡವ್ರ ಕುಂಭಕ್ಕೂ ಇದೆ. ಡೋಂಟ್ ವರಿ, ಇನ್ ಮುಂದೆ ಅಂತದೆಲ್ಲ ಏನು ನಡೆಯಲ್ಲ. ಬುದ್ಧಿ ಏನ್ಲ, ಆವತ್ ನಮ್ ಕ್ಲಬ್ ನುಗ್ಗಿ ನಮ್ಮನ್ನ ತದುಕ್ತಾ ಅಂದ್ವಲ್ಲ ಆ ರೌಡಿ, ಇವನೇ ಬುದ್ಧಿ. ಏಯ್, ಇವ್ರು ಹೊಸ ಡಿಸಿ, ಸರಿಯಾಗಿ ಕಣ್ಬಿಟ್ಟು ನೋಡಿ ಹೇಳು. ದೇವರಾಣೆಗು ಇವನೇ ಬುದ್ಧಿ. ಈ ಹಾರದ ಭಾರ ಅಲ್ಲೇ ಇರ್ಲಿ, ಇಟ್ಸ್ ಅ ನ್ಯಾಷನಲ್ ವೇಸ್ಟ್. ನಮ್ಮ ಸಂತೋಷಕ್ಕಾಗಿ. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು? ಟಾಟಾನಾ ಇಲ್ಲ ಬಿರ್ಲಾನಾ? ಅದೇ ತಳಿ ಅದ್ಕಳಿ ಸಾರು. ಇವರು ಕೋಟ್ಯಾಧೀಶ್ವರರು. ಐ ನೋ, ಪ್ರಸಾದ್ ಅಂಡ್ ಪ್ರಸಾದ್ ಕಂಪನಿ ಮಾಲೀಕರು. ಎಸ್ ಸರ್, ನನ್ನ ಹೆಸರು ರಾಮ್ ಪ್ರಸಾದ್, ಕೃಷ್ಣ ಪ್ರಸಾದ್, ಚೂಡಾಮಣಿ ಸಾಕಿದ್ದೀನಿ. ಓಕೆ ಸರ್, ತಮಗಿಷ್ಟೆಲ್ಲ. ಐ ನೋ ಎವ್ರಿಥಿಂಗ್, ನನಗೆಲ್ಲರ ಬಗ್ಗೆ ಚೆನ್ನಾಗಿ ಗೊತ್ತು. ಐ ಆಮ್ ಸೂರ್ಯ, ನೀವು ಬಂದ ವಿಷಯ ತಮ್ ದರ್ಶನ ಮಾಡ್ಕೊಂಡು ಹೋಗವ ಅಂತ ಸಾ. ಆಯ್ತಲ್ಲ, ನೀವು ಹೋಗ್ಬೋದು. ಚೂಡಾಮಣಿ ಅಯ್ಯವರೇ, ಏನಂದ್ರಲ್ಲ ಮುಂದಕ್ಕೆ ಹೋಗಿ ಏನ್ರು. ಈ ಊರಿನ ಶ್ರೀಮಂತ ಗಣ್ಯ ವ್ಯಕ್ತಿಗಳಾದ ನಮ್ಮ ಹಾರ ಈ ಎಳೆ ನಿಂಬೆಗೆ ಭಾರ. ಆ ಭಿಕ್ಕಾರಿಗಳ ಹಾರಕ್ಕೆ ಕೊರಳು ಕೊಟ್ಟ. ಭಾವ, ಇವನ್ ಯಾಕೋರ ಅವಷ್ಟು ಎರಡ್ಬರ್ತಾರ ಕಾಣಿಸ್ತಾನೆ. ಚುಡಾಮಣಿ ಅಯ್ಯ ಅವರೇ, ಏನಂತೀಯಲ್ಲ? ಏ ಆಗಸ ಹೊಸದ್ರಲ್ಲಿ ಗೋಣಿನ ಎತ್ತತ್ತಿ ಎತ್ತತ್ತಿ ಹೋಗದ ಅಂತೀನಿ. ನಾನು ಅದೇ ಅಂತೀನಿ. ಭಾವ, ಮುಂದಕ್ ಸರೋಯ್ತಾನೆ, ಈಗ ನಡಿ ಹೋಗವ. ಪಿ ಸಿ ಇಂದ ಡಿ ಸಿ ವರೆಗೂ ಮಾಮೂಲು ಕೊಡೋ ಈ ಪ್ರಸಾದ್ ಅಂಡ್ ಪ್ರಸಾದ್ ಕಂಪ್ನಿನ ಎದುರು ಹಾಕೊಂಡವರ ಜೇಬು ಖಾಲಿ, ಜೀವನನು ಖಾಲಿ. ಭಾವ, ಈ ಹುಡುಗನ್ನ ಬಲಿಯೋಕೆ ಬಿಡಬಾರ್ದು. ಶರಪ್, ಬಲಿ ಹಾಕೋಕೆ ನಾನ್ ಬಂದಿರೋದು. ಪ್ರಸಾದ್ ಅಂಡ್ ಪ್ರಸಾದ್ ಕೋಟ್ಯಾಧಿಪತಿಗಳೇ ಇರ್ಬೋದ್ರಿ, ಆದ್ರೆ ಇಂಥವ್ರ ಅನ್ಯಾಯ ಅಕ್ರಮಗಳಿಗೆ ನಾನ್ ಬಗ್ಗೋನಲ್ಲ. ಡಿ ಎಸ್ ಪಿ ಆದ್ ನೀವು ಇಂಥ ಜನಗಳಿಗೆಲ್ಲ ಹೆದರಬಾರ್ದ್ರಿ. ಎಲ್ಲಿ ನಿಮ್ ಎಸ್ ಪಿ ಕಾಣ್ತಾ ಇಲ್ಲ? ಎಸ್ ಪಿ ರಘುಪತಿ ಅವ್ರು ಟ್ರಾನ್ಸ್ಫರ್ ಆಗಿದೆ ಸರ್, ಈಗ ನಾನೇ ಇನ್ಚಾರ್ಜ್. ಐ ಸಿ. ಹೊಸ ಎಸ್ ಪಿ ಯಾವಾಗ ಬರ್ತಾರೆ? ಈ ವಾರದಲ್ಲೇ ಬರ್ತಾರೆ ಸರ್. ಸೊ ನೀನೇ ಖುದ್ದಾಗಿ ಹೋಗಿ ಆ ಕ್ಲಬ್ನ ಕ್ಲೋಸ್ ಮಾಡಿ ಸರ್. ಇಟ್ಸ್ ಮೈ ಆರ್ಡರ್. ಅಲ್ಲಯ್ಯ,
ಸರ್ಕಾರ ನಿನಗೆ ತಿಂಗಳಿಗೆ ಎಷ್ಟಯ್ಯ ಸಂಬಳ ಕೊಡುತ್ತೆ? 3,000. ನಾವೆಷ್ಟು ಕೊಡ್ತೀವಿ? 10,000 ಜಾಸ್ತಿ ಅಂತ ಬೊಗಳಯ್ಯೋ. ನಿನ್ನ ಲಕ್ಸುರಿ ಲೈಫ್ ನ ಸಾಕ್ತಾ ಇರೋದು ಸರ್ಕಾರ ಅಲ್ಲಯ್ಯ, ಸಾಹುಕಾರ್ ಪ್ರಸಾದ್ ಅಂಡ್ ಪ್ರಸಾದ್. ಸಾರಿ ಸರ್. ನಿನ್ ಸಾರಿ ಆ ತಕ್ಕೋಡಿ ಗೋರಿ ಮಾಡ್ಲಾ? ಸಾಕಿದ್ ನಾಯಿ ಕಾಲ್ ಕಚ್ತಂತೆ. ನಾವ್ ಯಾರು ಈ ಸ್ಟೇಟ್ ನಲ್ಲಿ? ನಮ್ ಪವರ್ ಏನ್? ಆ ಎಳೆ ನಿಮ್ಗೆ ಹೇಳಿಲ್ವೇನೆ? ಹೇಳಿದೆ ಸರ್. ಆದ್ರೆ ಈ ಡಿಸಿ ಹಿಂದಿನ ಡಿಸಿ ಆಗಿ ಎಂಜಲ್ಗೆ ಆಸೆ ಪಡೋರಲ್ಲ ಅಂತ ಕಾಣುತ್ತೆ. ಎಂಜಲ್ ತಿನ್ನೋರೇ ತುಂಬಿ ತುಳ್ಕಾಡ್ತಾ ಇರೋ ಈ ಸಮಾಜದಾಗೆ ಇವನೇ ಅವನೇ ಉಟ್ಕಂಡ ಅಡ್ಕಸ್ಬಿ ಚೂಡಾಬಿಡಿ. ಅಯ್ಯವ್ರೆ ಏನಂತೀಯಲ್ಲ, ಬಾರಿ ಹುಲಿ ನಡಿಯೋಕೊಂದ್ ಬೋನು, ಎಂತ ಆನೇನು ಕೆಡವಕೊಂದ್ ಗೆಡ್ಡ, ಹಂಗೇನೆ ಬಾರಿ ಆರ ಒಯ್ಯೋ ಬದ್ಲು ಬಾರಿ ಬ್ರೀಫ್ ಕೇಸೆ ಒಯ್ದಿದ್ರೆ ಆ ಡಿಸಿನೂ ಶಿಶಿ ಹೊಡಿತಿದ್ದ ಅಂತೀನಿ. ಮಗನಿ ನನ್ ತಲೆ ಹೊರಗಿರೋ ಬ್ರೈನ್ ಕಡ್ಲಾ ನೀನು. ಸಾಕ್ ನಿಮ್ ಹುಡುಗಾಟ. ನಮ್ ಕಬ್ಬಿನ ಗತಿ ಏನು ಭಾವ? ಅದಕ್ಕೊಂದ್ ಗತಿ ಕಾಣಿಸೋದಿಕ್ಕೆ, ಆ ಡಿಸಿಗೊಂದ್ ಮತಿ ಕಾಣಿಸೋದಿಕ್ಕೆ ನಮ್ ನಂಜರಾಜನೇ ಸರಿ, ಅವನ್ನೇ ಛೂ ಬಿಡೋದಪ್ಪ. ಅವನೊಬ್ಬ ರೌಡಿ ಸರ್. ಮುಚ್ಚಳೆ ಸಾಕು. ಸರ್ಕಾರಿ ಸಂಬಳನು ಬೇಕು, ನಾವು ಕೊಡೋ ಗಿಂಬಳನು ಬೇಕು ನಿಮಗೆ. ನಮ್ ಅಂಜಲಿ ತಿಂದು ನಮ್ ತಲೆ ಮೇಲೆ ಉಚ್ಚ ಹೊಯ್ಯೋ ಜಾತಿ ನಿಮ್ದು. ಆದ್ರೆ ರೌಡಿಗಳು ನಿಯತ್ತಿ ನಾಯಿಗಳು. ನಮ್ಮ ನಂಜ ರಾಜ ರೌಡಿ ರಾಜ. ಬಗ್ಗದ್ರೆ ತುಳಿತಾನೆ, ಬೀಗದ್ರೆ ಬಡಿತಾನೆ. ನಾವು ಕುಡಿಯೋ ಪಾನಕಕ್ಕೆ ಎಳೆ ನಿಂಬೆಗಳನ್ನ ಹಿಂಡಿ ರಸ ತೆಗೆಯೋದಿಕ್ಕೆ ನಮ್ ನಂಜರಾಗಿದೆ ಸರಿ ಬಾವ. ಡಿಸಿ ಇದಾನ? ಇದಾರೆ ಸರ್. ಯಾರ್ ಪರ್ಮಿಷನ್ ತಗೊಂಡ್ ಒಳಗ್ ಬಂದೆ? ಈ ರೌಡಿ ನಂಜರಾಜನ್ಗೆ ಯಾರ್ ಪರ್ಮಿಷನ್ ಅಗತ್ಯ ಇಲ್ಲಮ್ಮ. ನಿನ್ನ ಆಫೀಸ್ ನಲ್ಲಿರೋ ಫೈಲ್ಸ್ ಮೂವ್ ಆಗಕ್ಕೂ ನನ್ ಪರ್ಮಿಷನ್ ಬೇಕಮ್ಮ. ದಟ್ಸ್ ಮೈ ಪವರ್. ಇದು ನನ್ ಪವರ್, ಅಂಡರ್ಸ್ಟ್ಯಾಂಡ್ ಸೂರ್ಯ? ನೋ, ಕಾಲ್ ಮಿ ಮಿಸ್ಟರ್ ಸೂರ್ಯ. ಅದರ್ವೈಸ್ ಓಕೆ ಓಕೆ. ಬರೀ ಫೈಲ್ ಸೈನ್ ಹಾಕೋ ಡಿ ಸಿ ಅನ್ಕೊಂಡೆ. ಫೈಟು ಮಾಡ್ತೀಯಾ? ಗುಡ್. ಆದ್ರೆ ನೋಡಮ್ಮ ಡಿ ಸಿ, ಸರ್ಕಾರಕ್ಕೂ ಸಟ್ಟಾಗು ಸಟ್ಟಾಗು ಸಾರಾಯಿಗು ಒಂಥರ ಜಾಯಿಂಟ್ ಕನೆಕ್ಷನ್ ಇರುತ್ತಮ್ಮ. ಶರಪ್, ಹೆಚ್ಚಿಗೆ ಮಾತು ಬೇಕಾಗಿಲ್ಲ. ನನ್ನಿಂದ ನಿನ್ಗೆ ಏನಾಗ್ಬೇಕು? ಕಮ ಟೆಲ್ ಮೀ. ಸಾರಿಮ್ಮ, ನಿನ್ನಿಂದ ನನ್ಗೆ ಏನು ಆಗ್ಬೇಕಾಗಿಲ್ಲಮ್ಮ. ಲೈಸೆನ್ಸ್ ತಗೊಂಡೇ ತೆಗ್ದಿರೋ ನಮ್ ಕ್ಲಬ್ ನ ಮುಚ್ಚಿದ್ದು ಲಾ ಪ್ರಕಾರ ತಪ್ಪಮ್ಮ. ಅದನ್ ಮತ್ತೆ ನಿನ್ನಿಂದಾನೆ ಗ್ರ್ಯಾಂಡ್ ಆಗಿ ರಿಓಪನ್ ಮಾಡಿಸ್ಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಲೈಸೆನ್ಸ್ ಕೊಟ್ಟವ್ರ ಡಿ ಸಿ ನಮ್ಮ, ಅದೇ ಹಿಂದಿದ್ದವರು. ಪುಕ್ಸಟ್ಟ ಏನಲ್ಲಮ್ಮ, ತಿಂಗಳ ಕೊಡ್ತಿದ್ವಮ್ಮ ತುಂಬಿ ಬ್ರೀಫ್ ಕೇಸ್ ನ. ತಗೊಳಮ್ಮ ನೀನು. ಲೈನ್ ಕ್ಲಿಯರ್ ಮಾಡಿ, ಲಾಕ್ ಓಪನ್ ಮಾಡಮ್ಮ. ನೋಡಮ್ಮ ನಂಜರಾಜ, ಪೊಲೀಸ್ ಫೋನ್ ಮಾಡಿ ಈಗಲೇ ನಿನ್ನ ಅರೆಸ್ಟ್ ಮಾಡಿಸ್ಬೋದಮ್ಮ. ಆದ್ರೆ ಫಸ್ಟ್ ಟೈಮ್ ಅಂತ ವಾರ್ ಮಾಡಿ ಬಿಡ್ತಾ ಇದೀನಮ್ಮ. ಟೇಕ್ ದಿಸ್ ಅಂಡ್ ಗೆಟ್ ಔಟ್ ಅಮ್ಮ. ಹಮಾರ ಕುತ್ತಾ ಹಮಾರ ಗಲ್ಲಿ ಮೇಷರ್. ನಾನ್ ಇಲ್ದೇ ಇರೋವಾಗ ನನ್ನ ಏರಿಯಾಗ ಬಂದು ಬೇಗ ಮುದ್ರೆ ಮಾಡಿಸಿ ನೀನ್ ಗೆದ್ಬಿಟ್ಟೆ. ಆದ್ರೆ ಇಲ್ಲಿ ನಿನಗೆ ಫುಲ್ ಪೊಲೀಸ್ ಪ್ರೊಟೆಕ್ಷನ್, ಮೋರ್ ಓವರ್ ಡಿ ಸಿ ನೋ ಪವರ್ ಕನೆಕ್ಷನ್. ಇದೊಂದು ಇಲ್ದೆ ಸಾಮಾನ್ಯ ಮನುಷ್ಯನಾಗಿ ನನ್ನ ಏರಿಯಾಗ ಬಂದು ನಿನ್ನ ಕೈಗೆ ಸಿಕ್ಕಿದ್ರೆ ನಿನ್ ಬೆಲ್ಟ್ ತೆಗೆದ್ಬಿಟ್ಟು ಬ್ಯಾಂಡ್ ಬಾರಿಸ್ತೀನಿ. ಐ ಸಿ. ನೀನ್ ಹೇಳ್ದಾಗೆ ನಿನ್ ಏರಿಯಾಗ ಬಂದು ನಿನ್ ಬೆಂಡ್ ತೆಗೆದು ನಾನೇ ಬ್ಯಾಂಡ್ ಬಾರಿಸಿದ್ರೆ? ಹ, ನಿನಗ್ ದಮ್ ಇದ್ರೆ ಬಾ. ಚಾಲೆಂಜ್ ಚಾಲೆಂಜ್. ಎಸ್ ಡಿ ಸಿ ಯರ್, ಹೊಸ ಎಸ್ ಪಿ ಬಂದಿದ್ದಾರ ನನ್ನ ನೋಡ್ಬೇಕಂತ? ಓಕೆ, ಬರ ಕೇಳಿ. Glad to meet you. ವೆರಿ ಗುಡ್ ಸೂರ್ಯ. ಗುರಿ ಅಂದ್ರೆ ನಿಂದೆ ಕಣಯ್ಯ, ಬಾಮ್ಮ. ಸೂರ್ಯ ಕಿರಣ್ ಅಂತ, ನಮ್ಮಣ್ಣನ ಮಗಳು, ಬಿ ಎ ಓದ್ತಿದ್ದಾಳೆ. ವೆರಿ ಬೋಲ್ಡ್ ಅಂಡ್ ಇಂಟೆಲಿಜೆಂಟ್. ಹಲೋ ಹಲೋ. ನೋಡಮ್ಮ, ನನ್ನ ಯಂಗ್ ಫ್ರೆಂಡ್ ಸೂರ್ಯ ಅಂತ, ಐ ಎಸ್ ಪಾಸ್ ಮಾಡಿದ್ದಾನೆ, ವೇಟಿಂಗ್ ಫಾರ್ ದ ಆರ್ಡರ್ಸ್. ಓ, ಕೆಲಸ ಸಿಗೋವರೆಗೂ ಬರೀ ಶೂಟಿಂಗ್? ಕಿರಣ್, ನಮ್ ಸೂರ್ಯನ್ ಏನ್ ಅನ್ಕೊಂಡೆ, ಶೂಟಿಂಗ್ ನಲ್ಲಿ ಎಕ್ಸ್ಪರ್ಟ್, ಅವನ್ ಗುರಿ ಎಂದೂ ಮಿಸ್ ಆಗಿದ್ದೇ ಇಲ್ಲ. ಅದೇನ್ ಮಹಾ ಬಿಡಿ ಅಂಕಲ್, ನಾನು ಶೂಟ್ ಮಾಡ್ತೀನಿ. ಶೂಟಿಂಗ್ ಅಂದ್ರೆ ರಿಂಗ್ ಆಟ ಅಂತ ತಿಳ್ಕೊಂಡ್ರ ಮಿಸ್ ಕಿರಣ? ಅಂದ್ರೆ ಹೆಂಗಸರಿಂದ ಶೂಟಿಂಗ್ ಅಸಾಧ್ಯ ಅಂತೀರಾ? ಶೂರ್. ವಾಟ್ ಯು ಮೀನ್? ಬ್ರಿಟಿಷರ ಗುಂಡಿಗೆ ಉತ್ತರ ಕೊಟ್ಟ ಝಾನ್ಸಿ ರಾಣಿ,
ಕಿತ್ತೂರ್ ರಾಣಿ ಗಂಡಸ್ರಲ್ಲ ಮಿಸ್ಟರ್. ಬಳೆ ತೊಡೋ ಕೈ ಕರಾಟೆಗೂ ಸೈ. ಕೊಡಿ ರಿವಾಲ್ವರ್ ಚಾಲೆಂಜ್. ಕಿರಣ್ ನೀವು ಸುಮ್ಮನಿರಿ ಅಂಕಲ್, ಆ ರಿವಾಲ್ವರ್ ಕೊಡಿ ಗಂಡುಗಲಿಗಳೇ. ತಗೊಳ್ಳಿ ಹೆಣ್ಣು ಹುಲಿಗಳೇ. ಅಂಕಲ್ ಈ ಉಂಗ್ರ ತಗೊಳ್ಳಿ. ಮಿಸ್ಟರ್ ನೀವು ನಿಮ್ ಉಂಗ್ರ ಕೊಡಿ. ಓಕೆ. ಬೈ ದಿ ಬೈ ಮಿಸ್ ಕಿರಣ್. ಎಸ್. ಅಲ್ಲಿ ಒಂದು ಬಾಟ್ಲ್ ಇದೆ, ನಿಮ್ಮ ಕೈನಲ್ಲಿರೋ ರಿವಾಲ್ವರ್ ನಲ್ಲಿ ಮೂರು ಗುಂಡುಗಳಿವೆ. ಐ ಮೀನ್ ಓನ್ಲಿ ತ್ರೀ. ನನಗೆ ಒಂದೇ ಗುಂಡು ಸಾಕು. ಪರವಾಗಿಲ್ಲ, ಮೂರು ಚಾನ್ಸ್ ತೋಳಿ. ಥ್ಯಾಂಕ್ ಯು. ಈ ಬ್ಯೂಟಿಫುಲ್ ಶಕ್ತಿಗೆ ನಮೋ ನಮಃ. ತಥಾಸ್ತು ಅಂಕಲ್, ಆ ಉಂಗ್ರಗಳನ್ನ ಕೊಡಿ. ತಗೊಮ್ಮ ಬರ್ತೀನಿ ಅಂಕಲ್. ಓಕೆ ಬಾಯ್. ಮಹಾಮುಂಡು ಹುಡುಗಿ, ಮುದ್ದಾಗಿರೋ ಹುಡುಗಿಯರಿಗೆ ಮುಂಡುತನ ಶೋಭೆ ಸರ್. ಓ ಐ ಸಿ. ಉಂಗ್ರ ಕಾಣ್ತಾನೆ ಇಲ್ವಲ್ಲ, ಏನಾಯ್ತು? ಅದ ಅದು ಅದು ಅಮ್ಮ, ಅದು ನನ್ನ ಸ್ನೇಹಿತ ಕೇಳ್ದ ಕೊಟ್ಬಿಟ್ಟೆ. ಅದೇನಮ್ಮ, ಅದೇ ತರ ಉಂಗ್ರ ಮಾಡಿಸ್ಬೇಕು ಅಂತ ಕೊಟ್ಟಿದ್ದೀನಿ. ಕಳ್ದೋಗಿಲ್ಲ ತಾನೆ? ಇಲ್ಲಮ್ಮ. ಆ ಹಳೆ ಉಂಗ್ರದ ಬಗ್ಗೆ ಯಾಕಮ್ಮ ಅಷ್ಟೊಂದು ಅಭಿಮಾನ? ಹೌದಪ್ಪ ಅಭಿಮಾನವೇ. ನಿಮ್ ತಂದೆ ಆ ಉಂಗ್ರನೇ ನನ್ನ ಬೆರಳಿಗೆ ತೋಡಿಸಿ ನಿಶ್ಚಯ ಮಾಡ್ಕೊಂಡಿದ್ದು. ನಿನ್ನ ಭಾವಿ ಪತ್ನಿಗೆ ನಿನ್ನ ಕೈಯಿಂದಲೇ ಆ ಉಂಗ್ರ ಹಾಕಿಸ್ಬೇಕು ಅನ್ನೋದೇ ನನ್ನ ಆಸೆಪ್ಪ. ಒಳ್ಳೆ ಆಸೆಗಳು ಯಾವತ್ತೂ ಸುಳ್ಳಾಗಲ್ಲ ಕಣೆಸುನಂದ. ಪಂದ್ಯದಲ್ಲಿ ಉಂಗ್ರ ಹಾಕಿದ್ದ ಹಾಗೆ ನಮ್ ಕಿರಣ್ ಆ ಸೂರ್ಯನ ಮನಸ್ಸು ಗೆದ್ದು ಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ಲ? ನಿಜ ಕಣ್ರಿ. ಏನ್ರಿ ನನಗೊಂದ್ ಡೌಟು, ನಮ್ ಕಿರಣ ನಿಜವಾಗ್ಲೂ ಆ ಸೂರ್ಯನ್ ಸೋಲ್ಸಿಲ್ಲ ಅಂತ? ಅಯ್ಯೋ ತೆಪ್ರೆ, ಅವಳ ಸ್ವಭಾವ ನಿನಗೆ ಗೊತ್ತಲ್ಲ. ಮೊದಲೇ ಹಠಮಾರಿ, ಸೋತ್ ಬಿಟ್ರೆ ಅವಮಾನ ತಾಳಲ್ಲ ಅಂತ ನಾನೇ ಸೂರ್ಯನ ಕಣ್ಣು ಹೊಡೆದೆ. ಹಿಂದಿನಿಂದ ಅವನು ಅವಳ ಜೊತೆಲೇ ಶೂಟ್ ಮಾಡ್ದ. ಏನೋಪ್ಪ, ಅವನ ಬೆರಳಲ್ಲಿದ್ದ ಉಂಗ್ರನೆ ಇವಳ ಬೆರಳಲ್ಲಿ ಹಾಕೊಂಡಿದ್ದಾಳೆ. ಸಂಪ್ರದಾಯದ ಪ್ರಕಾರ ನೋಡಿದ್ರೆ ಅವನಿಗೆ ಇವಳು ಅರ್ಧಾಂಗಿ ಆದಾಗೆ. ಏನಂತೀರಾ? ನಿನ್ನ ಮಾತು ನಿಜ ಆಗ್ಲಿ ಸುನಂದ. ನಮ್ ಕಿರಣ್ಗೆ ಸೂರ್ಯ ಹೇಳಿ ಮಾಡಿಸಿದ ಜೋಡಿ, ಚಿನ್ನದಂತ ಹುಡುಗ.